ದಿನಾಂಕ 14, 15, 16 ಸಿದ್ದನಪಳ್ಳ ಮಠದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಮತ್ತು ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಇದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ನಮ್ಮ ರಾಜ್ಯದ ರಾಷ್ಟ್ರೀಯ ನಾಯಕರು ಆದಂಥ ಡಾಕ್ಟರ್ ಆರ್ ಎಸ್ ರಾಜು ಅವರು ಸನಾತನ ಧರ್ಮ ಐ ಟಿ ಸೆಲ್ನ ಮುಖ್ಯಸ್ಥರು ಕರ್ನಾಟಕಕ್ಕೆ ಮತ್ತು ಅನೇಕ ಹುದ್ದೆಗಳನ್ನು ಪಡೆದಿರುವಂಥವರು ಮೇಲಾಗಿ ರಾಷ್ಟ್ರೀಯ ಕಿಸಾನ್ ಕಮಿಟಿಯ ಮಾಜಿ ಚೇರ್ಮನ್ನರು ಮತ್ತು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೂಡ ಇವರು. ಆದರೆ ಎಲ್ಲಿ ಇವರು ತಮ್ಮ ಹುದ್ದೆಯನ್ನು ಹೇಳ್ಕೊಳ್ಳಲ್ಲ. ಒಬ್ಬ ಒಳ್ಳೆಯ ವ್ಯಕ್ತಿ, ಅಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಮಠಕ್ಕೆ ರಥೋತ್ಸವದ ಕಾರ್ಯಕ್ರಮಕ್ಕೆ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಪಣೆಯನ್ನು ಮಾಡಲು ಬರ್ತಾ ಇದ್ದಾರೆ. ಮೇಲಾಗಿ ಈ ರಾಷ್ಟ್ರೀಯ ಉತ್ಸವವನ್ನು ಕೂಡ ಇವರೇ ಉದ್ಘಾಟನೆ ಮಾಡಲಿದ್ದಾರೆ. ಅವರಿಗೆ ನಾವು ಸಿದ್ದನಕೊಳ್ಳ ಮಠದ ಭಕ್ತರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಚಿತ್ರ ತಂಡಗಳು ಹಾಗೂ ಚಲನಚಿತ್ರ ಕಲಾವಿದರುಗಳು, ನಾವು ಯಾರಾದರೂ ಚಲನಚಿತ್ರದ ಆಡಿಯೋ ಲಾಂಚಿಂಗ್ ಮತ್ತು ಟ್ರೇಲರನ್ನು ಬಿಡುಗಡೆ ಮಾಡುವಂಥದ್ದಾಗಿರ್ಬೋದು ಮತ್ತು ಸಿನಿಮಾದ ಮೋಷನ್ ಪೋಸ್ಟರನ್ನು ಬಿಡುಗಡೆ ಮಾಡುವಂಥದ್ದನ್ನು ಉಚಿತವಾಗಿ ನಮ್ಮ ಮಠದಿಂದ ನಾವು ಎಲ್ಲರಿಗೂ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಫೀಸ್ ಇರೋದಿಲ್ಲ. ಯಾವುದೇ ರೀತಿ ನಾವು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕಲೆಯನ್ನು ಉಳಿಸೋದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು, ನಮ್ಮ ಉದ್ದೇಶ ಏನಪ್ಪ ಅಂದರೆ ಕಲೆ ಉಳಿಬೇಕು, ಆ ಕಲೆ ಮತ್ತು ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗಬೇಕು. ಆ ಉದ್ದೇಶದಿಂದ ನಾವು ಚಲನಚಿತ್ರೋತ್ಸವವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಸಿದ್ದಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ಅನೇಕ ಜನರು ಪಡೆದಿದ್ದಾರೆ. ಅನೇಕ ಕಲಾವಿದರು ಕೂಡ ಅವರು ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಇದು ಸಿದ್ದಶ್ರೀ ಸಿದ್ದನಕೊಳ್ಳ ಕಲಾಪೋಷಕ ಮಠ ಅಂತೇಳಿ ಯೂಟ್ಯೂಬ್ನಲ್ಲಿ ಹೊಡೆದ್ರೆ ಅಂದರೆ ನೀವು ಎಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲ ಅದರಲ್ಲಿ ಅಪ್ಡೇಟ್ಗಳು ಸಿಗ್ತವೆ ನಿಮಗೆ. ಹಾಗಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತೇಳಿ ನಾವು ಸಿದ್ದನಕೊಳ್ಳದ ಮಠದ ಸ್ವಾಮೀಜಿಯಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ, ಧರ್ಮಾಧಿಕಾರರು, ನಿರಂತರ ದಾಸೋಹ ಮಠ ಹಾಗೂ ಕಲಾಪೋಷಕ ಮಠದ ವ್ಯಕ್ತಿಯಿಂದ ಹಾಗೂ ಭಕ್ತಾದಿಗಳ ಪರವಾಗಿ ನಮಗೆ ತಿಳಿಯಪಡಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.